श्री गुरुभ्यो नमः। हरिः ॐ सच्चिदानन्दरूपाय विश्वोत्पत्यादिहेतवे तापत्रयविनाशाय श्रीकृष्णाय वयं नमः। ॐ श्रीकृष्णपरब्रह्मणे नमः। श्रीमद्भागवतमहापुराणम् उद्धवगीता भाग 17। ब्राह्मण उवाच तावच्चितेन्द्रियो न स्याद्विजितान्येन्द्रियः पुमान् न जयेद्रसनैयावज्जितं सर्वञ्जितेरसे पिङ्गलानामवेश्यासीद्विदेहनगरे पुरा तस्या मे शिक्षितं किञ्चिन्निबोधनृपनन्दन सास्वैरिण्येकदा कान्तं सङ्केत उपनेष्यति अभूत्काले बहिर्द्वारि बिभ्रतिरूपमुत्तमम् मार्ग आगच्छतो वीक्ष पुरुषान् पुरुषर्षभा तान् शुल्कदान् वित्तवतः कान्तान् मे नेऽर्थकामुका आगतेष्वपयातेषु सा सङ्केतोपजीविनी अप्यन्यो वित् तवान् लोपि मामुपैष्यति भूरितः आगतेष्वपयातेषु सा सङ्केतोपजीविनी अप्यन्यो वित्तवान् कोऽपि मामुपैष्यति भूरितः एवं दुराशयाध्वस्तनिद्राद्वार्यवलम्बति निर्गच्छन्ति प्रविशति निशीथं समपद्यत तस्या वित्ताशया शुष्यद्वक्त्राया दीनचेतसः विर्वेतः परमो यज्ञे चिन्ता हेतुः सुखावहः तस्या निर्विण्णचित् ताया गीतं शृणु यथा मम निर्वेद आशापाशानां पुरुषस्य यथा ह्यसिः न ह्यङ्गा जात निर्वेदो देहबन्धं जिहासति यथा विज्ञानरहितो मनुजो ममता नृप हरिः ॐ तत्सत् ಅವಧೂತೋಪಾಖ್ಯಾನದಲ್ಲಿ ಬ್ರಾಹ್ಮಣರು ತಾವು ಕಂಡಂತಹ 24 ಗುರುಗಳ ಕಥೆಯನ್ನು ಮುಂದುವರಿಸುತ್ತಿದ್ದಾರೆ. ಮನುಷ್ಯನು ಎಲ್ಲ ಇಂದ್ರಿಯಗಳ ಮೇಲೆ ವಿಜಯ ಪಡೆದ ಬಳಿಕವೂ ರಸನೇಂದ್ರಿಯವನ್ನು ತನ್ನ ವಶಪಡಿಸಿಕೊಳ್ಳುವ ತನಕ ಅವನು ಜಿತೇಂದ್ರಿಯನಾಗಲಾರನು. ರಸನೇಂದ್ರಿಯವನ್ನು ವಶಪಡಿಸಿಕೊಂಡಾಗಲಂತೂ ಎಲ್ಲ ಇಂದ್ರಿಯಗಳನ್ನು ವಶಪಡೆದಂತೆಯೇ ಸರಿ. ಎಲೈ ರಾಜನೇ, ಹಿಂದಿನ ಕಾಲದಲ್ಲಿ ವಿದೇಹನಗರ ಮಿಥಿಲೆಯಲ್ಲಿ ಓರ್ವ ಪಿಂಗಳ ಹೆಸರಿನ ವೇಶ್ಯೆ ಇರುತ್ತಿದ್ದಳು. ಅವಳಿಂದ ಕೆಲವನ್ನು ನಾನು ಕಲಿತುಕೊಂಡಿರುವುದನ್ನು ನಿನಗೆ ಹೇಳುತ್ತೇನೆ, ಮನಸ್ಸಿಟ್ಟು ಕೇಳು. ಅವಳು ಸ್ವೇಚ್ಛಾಚಾರಿಣಿಯಾಗಿದ್ದು ರೂಪವತಿಯೂ ಆಗಿದ್ದಳು. ಒಂದು ದಿನ ರಾತ್ರಿ ಯಾರೋ ಪುರುಷನನ್ನು ತನ್ನ ರಮಣ ಸ್ಥಾನಕ್ಕೆ ಬರಮಾಡಿಕೊಳ್ಳಲು ತುಂಬ ಉತ್ತಮ ವಸ್ತ್ರಾಭೂಷಣಗಳಿಂದ ಅಲಂಕರಿಸಿಕೊಂಡು ಅವಳು ಬಹಳ ಹೊತ್ತು ತನ್ನ ಮನೆಯ ಹೊರಬಾಗಿಲಲ್ಲಿ ನಿಂತಿದ್ದಳು. ಎಲೈ ಪುರುಷಶ್ರೇಷ್ಠ, ಧನದ ಕಾಮನೆಯುಳ್ಳ ಅರ್ಥ ಲೋಲುಪ ಕಾಮಿನಿಯು ಯಾರೇ ಪುರುಷನೋ ಅತ್ತ ಕಡೆಯಿಂದ ಬರುವುದನ್ನು ಕಂಡರೆ ಇವನು ಯಾರೋ ಶ್ರೀಮಂತನಿರುವನು, ನನಗೆ ಹಣವನ್ನು ಕೊಟ್ಟು ಉಪಭೋಗಿಸಲೆಂದೇ ಈ ಕಡೆ ಬರುತ್ತಿರುವನು ಎಂದು ಯೋಚಿಸುತ್ತಿದ್ದಳು. ಆ ಸಂಕೇತೋಪಜೀವಿಯಾದ ವೈಶ್ಯೆಯು ಪುನಃ ಯಾರಾದರೂ ವಿಟಪುರುಷರನ್ನು ನೋಡುತ್ತಲೇ ಇವನು ನನ್ನ ಬಳಿಗೆ ಬರುತ್ತಿರುವನು, ನಾನು ಬಯಸಿದಷ್ಟು ಹಣವನ್ನು ಕೊಡುವನು ಎಂದು ಯೋಚಿಸುತ್ತಾಳೆ.
ಆದರೆ ಅವನು ಮುಂದಕ್ಕೆ ಹೋದಾಗ ಈಗಲಂತೂ ಖಂಡಿತವಾಗಿ ಯಾರಾದರೂ ನನಗೆ ಹೇರಳ ಧನವನ್ನು ಕೊಡುವ ಶ್ರೀಮಂತನು ಬಂದೇ ಬರುವನು ಎಂದು ಎಣಿಸಿದಳು. ಅವಳ ಮನಸ್ಸಿನ ಈ ದುರಾಸೆ ಬೆಳೆಯುತ್ತಲೇ ಇತ್ತು. ಅವಳು ಬಹಳ ಹೊತ್ತು ಬಾಗಿಲಲ್ಲೇ ನಿಂತೇ ಇದ್ದಳು. ನಿದ್ದೆಯು ದೂರವಾಯಿತು. ಅವಳು ಒಮ್ಮೆ ಒಳಗೂ ಒಮ್ಮೆ ಹೊರಗೂ ಅಲಿಯುತ್ತಿದ್ದಳು. ಹೀಗೆ ಅರ್ಧರಾತ್ರಿ ಕಳೆದು ಹೋಯಿತು. ರಾಜನೇ, ನಿಜವಾಗಿಯೂ ಧನದ ಆಶೆಯು ತುಂಬ ಕೆಟ್ಟದು. ಶ್ರೀಮಂತರ ದಾರಿ ನೋಡಿ ನೋಡಿ ಅವಳ ಬಾಯಿ ಹೊಣಗಿತು, ಚಿತ್ತ ವ್ಯಾಕುಲವಾಯಿತು. ಈಗ ಅವಳಿಗೆ ಈ ವೃತ್ತಿಯಲ್ಲಿ ವೈರಾಗ್ಯ ಉಂಟಾಯಿತು, ಅದರಲ್ಲಿ ದುಃಖ ಬುದ್ಧಿ ಉಂಟಾಯಿತು. ಆ ವಿರಾಗವೇ ಅವಳಿಗೆ ಸುಖಕ್ಕೆ ಕಾರಣವಾಯಿತು. ಪಿಂಗಳೆಯ ಚಿತ್ತದಲ್ಲಿ ಈ ಪ್ರಕಾರ ವೈರಾಗ್ಯದ ಭಾವನೆಯು ಜಾಗೃತವಾದಾಗ ಅವಳು ಈ ಗೀತೆಯನ್ನು ಹಾಡಿದಳು. ಅದನ್ನು ಕೇಳು. ವೈರಾಗ್ಯವೇ ಆಶಾರೂಪಿ ಉರುಳನ್ನು ಕತ್ತರಿಸುವಂತಹ ಅರಿತವಾದ ಖಡ್ಗವಾಗಿದೆ. ವೈರಾಗ್ಯವಿಲ್ಲದೆ ಮನುಷ್ಯನ ದುಃಖದ ನಿವೃತ್ತಿ ಆಗುವುದಿಲ್ಲ. ಪ್ರಿಯ ರಾಜನೇ, ಯಾರಿಗೆ ವೈರಾಗ್ಯ ಉಂಟಾಗಲಿಲ್ಲವೋ, ಈ ಜಂಜಾಟದಿಂದ ನಿರಾಸಕ್ತನಾಗುವುದಿಲ್ಲವೋ, ಆ ಅಜ್ಞಾನಿ ಪುರುಷನು ಮಮತೆಯನ್ನು ಬಿಡಲು ಇಚ್ಛಿಸುವುದಿಲ್ಲ. ಹಾಗೆಯೇ ಈ ಶರೀರಾದಿ ಬಂಧನಗಳನ್ನು ತೊರೆಯಲು ಬಯಸುವುದಿಲ್ಲ. ಹರಿಹಿ ಓಂ ತತ್ಸತ್.